ಐ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ಮೇಲೆ ಸ್ವಾಗತ ವಿದ್ಯಾರ್ಥಿಗಳೇ. 15 ದಿನ ಅಂತರಗಳಲ್ಲಿ 2 ಸೆಮಿಸ್ಟರ್ ಪರೀಕ್ಷೆ ಬರ್ತಿದ್ದಾರೆ. ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಇದು ಯಾವ ಯೂನಿವರ್ಸಿಟಿ, ಏನು ಕತೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳಿದ್ರೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ವೆಬ್ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಬೇಗ ಬೇಗ ನೀವು ಸಬ್ಸ್ಕ್ರೈಬ್ ಆಗಿ ಮೇಲೆ ಕಡೆ ಬಿಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು. ಸ್ನಾತಕ ಸ್ನಾತಕೋತ್ತರ ಕೊನೆ ವರ್ಷದ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಮುಂದಿಡಿದ ಪರೀಕ್ಷೆಗಳು ನಡೆಸಬಾರ್ದು ಅಂತ SFI ಕೂಡ ಮನವಿ ಮಾಡ್ಕೊಂಡಿದೆ. ಸೂಚಿಸಿದ ದಿನಾಂಕದೊಂದೇ ಪರೀಕ್ಷೆ ಮಾಡಿತು ಅಂತೇಳಿ ಕರ್ನಾಟಕ ವಿಶ್ವವಿದ್ಯಾಲಯ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. 1 ತಿಂಗಳ ನಂತರದಲ್ಲಿ ನಾವು 2 ಸೆಮಿಸ್ಟರ್ ಪರೀಕ್ಷೆ ಬರೆಯುವುದಾದರೂ ಹೇಗೆ, ಕೋವಿಡ್ ಸೋಂಕು ಹರಡುವಿಕೆ ಹಾಗೂ ಕರ್ನಾಟಕ ವಿವಿಯ ವಿಳಂಬ ನೀತಿಯಿಂದ ನಾವು ತೊಂದರೆ ಅನುಭವಿಸ್ತಿದ್ದೀವಿ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೊನೆ ವರ್ಷ ವಿದ್ಯಾರ್ಥಿಗಳು ತಮ್ಮ ಅಳನ್ನು ತೊಡ್ಕೊಂಡಿದ್ದಾರೆ. ಒಂದೇ ತಿಂಗಳಲ್ಲಿ 2 ಎಕ್ಸಾಮನ್ನು ನಾವು ಹೇಗೆ ಬರೆಯೋದು, ನಮ್ಮ ವಿದ್ಯಾರ್ಥಿಗಳ ತೊಂದರೆ ಯಾರು ಕೇಳ್ತಾರೆ ಅಂತೇಳಿ ವಿದ್ಯಾರ್ಥಿಗಳು ಕೂಡ ಅಳನ ತೊಡ್ಕೊತಿದ್ದಾರೆ. ಹೌದು, ಹೇಗೆ ಅಂದರೆ August 16 1, 3, 5 ಸೆಮಿಸ್ಟರ್ ಪರೀಕ್ಷೆ ನಡೆಸಲು ತೀರ್ಮಾನ ಮಾಡಿಕೊಂಡಿದೆ ಮತ್ತು September 16 2 ವರ್ಷದ ಕೋರ್ಸ್ಗೆ ಹಾಗೂ RNSM 3 ವರ್ಷದ ಕೋರ್ಸ್ಗೆ ಪರೀಕ್ಷೆ ನಡೆಸುವುದಾಗಿ ಸೂಚಿಸಿದ್ದಾರೆ. ಅಂದರೆ ಯಾರ್ಯಾರಂದರೆ 1, 3, 5 ಸೆಮಿಸ್ಟರ್ ಪರೀಕ್ಷೆ ನಡೆಸ್ತಾರೆ ಮತ್ತು ಮಾಸ್ಟರ್ ಡಿಗ್ರಿ 2 ವರ್ಷದ ಕೋರ್ಸ್ ಇದೆಯಲ್ಲ ಅದನ್ನು September 16 ನಡೆಸ್ತಿದ್ದಾರೆ ಮತ್ತು 6th SEM ಅಂದರೆ ಫೈನಲ್ ಇರೋದು ಮೂರನೇ ವರ್ಷದ ಕೋರ್ಸ್ ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ಪರೀಕ್ಷೆ ನಡೆಸಲು ಕರ್ನಾಟಕ ವಿಶ್ವವಿದ್ಯಾಲಯ ಸೂಚನೆ ಮಾಡಿದೆ. ಇದರಿಂದ ಅಂತಿಮ ವರ್ಷ ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗ್ತಿದೆ ಮತ್ತು ಸ್ನಾತಕರು ವಿದ್ಯಾರ್ಥಿಗಳಿಗೆ 15 ದಿನಗಳಲ್ಲಿ 2 ಸೆಮಿಸ್ಟರ್ ಪರೀಕ್ಷೆ ಬಡಿಬೇಕು ಅನಿವಾರ್ಯತೆ ಹೊಂದಿದೆ. ಅದಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಷ್ಟಪಡ್ತಾ ಇದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಾಯಿದೆ. ಹಲವು ಸಂಕಷ್ಟಗಳು ಏನೇನಂತ ನೋಡೋಣ ಬನ್ನಿ. ಕೊರೋನಾ ಪದವಿ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳಲ್ಲಿ ಪದವಿ ಮುಗಿಸಬೇಕಾಗಿತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆನ್ಲೈನ್ ಕ್ಲಾಸಲ್ಲಿ ಕೂಡ ಅವರು ಪದವಿಯನ್ನು ಮುಗಿಸ್ತಿದ್ದಾರೆ. ಬೋಧನೆ ಇಲ್ಲದೆ ಕೊರಗುವಂತಾಗಿದೆ, ಟೀಚಿಂಗ್ ಕರೆಕ್ಟಾಗಿಲ್ಲದೆ ತೊಂದರೆ ಅನುಭವಿಸಿದ್ದಾರೆ. ಇದಕ್ಕೆ ಕರ್ನಾಟಕ ವಿವಿಯು ಹೊರತಾಗಿಲ್ಲ. ಇದು ಎಲ್ಲ ಕರ್ನಾಟಕ ವಿವಿ ಅಂದರೆ ಎಲ್ಲ ವಿವಿಗಳು ಕೂಡ ಇದೇ ಥರ ತೊಂದರೆ ಅನುಭವಿಸಿದ್ದಾರೆ. ವಿವಿಗಳ ವಿದ್ಯಾರ್ಥಿಗಳು ಕರ್ನಾಟಕ ವಿವಿಯ ವಿಳಂಬ ನೀತಿ ಹಾಗೂ ಸಾರಿಗೆ ನೌಕರರ ಮುಷ್ಕರ ಇಂದು ವಿದ್ಯಾರ್ಥಿ ಭವಿಷ್ಯಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಅಂದರೆ ಕರ್ನಾಟಕ ವಿವಿ ಕೂಡ ಸಾರಿಗೆ ಮುಷ್ಕರಗಳಿಂದ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂತು ಕೋವಿಡ್ ಇರೋ ಕಾರಣದಿಂದ. ಅದಕ್ಕಾಗಿ ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಮಹಾಮಾರಿ ಕೊರೋನಾ ಪರಿಣಾಮ ಹಾಗೂ ಸರ್ಕಾರ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ನಿರ್ಧಾರ ಕೈಗೊಳ್ಳುವ ನಿಟ್ಟಿನಲ್ಲಿ ಅನುಸರಿಸಿದ ವಿಳಂಬ ನೀತಿಯಿಂದ ವಿವಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಎದುರಿಸುವಾಗಿದೆ. ಅಂದರೆ ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ಕೋವಿಡ್ ಸಮಯದಲ್ಲಿ ಮಾಡಿದ್ದನ್ನು ಮತ್ತು ಸಾರಿಗೆ ಇದು ನೌಕರರ ಮುಷ್ಕರದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ವಿದ್ಯಾರ್ಥಿಗಳು 1 ತಿಂಗಳಲ್ಲಿ 2 ಸೆಮಿಸ್ಟರ್ ಪರೀಕ್ಷೆ ಬರೀಬೇಕು, ಕೋವಿಡ್ ಇರೋ ಕಾರಣ ವಿದ್ಯಾರ್ಥಿಗಳು ಹೇಗೆ ಬರೀಬೇಕು ಅಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ವಿಳಂಬ ನೀತಿ ಹಾಗೂ ಪರೀಕ್ಷೆ ನಡೆಸಬೇಕು ಎನ್ನುವ ಒತ್ತಿಗೆ ಸಾರಿಗೆ ನೌಕರರು ಕೈಗೊಂಡ ಮುಷ್ಕರ ಸಹ ಕಾರಣವಾಗಿದೆ. ಅಂದರೆ ಸಾರಿಗೆ ನೌಕರರ ಮುಷ್ಕರ ಕಾರಣ ಪರೀಕ್ಷೆ ನಡೆದಿದ್ದು ಪೋಸ್ಟ್ಪೋನ್ ಆಗ್ತಾ ಬಂತು. ಫೆಬ್ರವರಿಯಲ್ಲಿ ನಡೆಯಬೇಕಿತ್ತು ಪರೀಕ್ಷೆ, ಫೆಬ್ರವರಿಯಲ್ಲಿ ನಡೆಯಬೇಕು ಪರೀಕ್ಷೆ ಕೂಡ ಮುಂದೂಡಿ ಆಗಿದೆ. ಈ ಹಿಂದೆ ಜನವರಿಯ ಕರ್ನಾಟಕ ವಿವಿಯಲ್ಲಿ ಕಾಲೇಜು ಪ್ರಾಂಶುಪಾಲರಾದ ಮುಖ್ಯಸ್ಥರೊಂದಿಗೆ ಚರ್ಚೆ ನಡೆಸಿ 1, 3 ವಿದ್ಯಾರ್ಥಿಗಳು ವರ್ಕಿಂಗ್ ಡೇ January 30 ಹಾಗೂ ಫೆಬ್ರವರಿ ಪರೀಕ್ಷೆ ನಡೆಸುವುದಾಗಿ ಹೇಳಿತ್ತು. ಅಂದರೆ ಇಂದ ಚರ್ಚೆ ಮಾಡಿ 1, 3 ಒಂದು January 30 ವರ್ಕಿಂಗ್ ಡೇಸ್ ಲಾಸ್ಟ್ ಮಾಡಿ ನಾವು ಫೆಬ್ರವರಿ ಪರೀಕ್ಷೆ ಮಾಡಬೇಕಂತ ನಿರ್ಧಾರ ಕೈಗೊಂಡಿದ್ರಂತೆ. ಆದರೆ ಈಗ ಕಾರಣಾಂತರ ಪರೀಕ್ಷೆ ನಡೆಸೋಕ್ಕಾಗಿಲ್ಲ. ಅದೇ ವೇಳೆ ಸಾರಿಗೆ ಮುಷ್ಕರಕ್ಕೆ ಪ್ರಾರಂಭವಾಯಿತು. ಕೊನೆಗೆ ವಿವಿ ಕೂಡ 100ನೇ ವೇಳಾಪಟ್ಟಿಯನ್ನು ಅನೌನ್ಸ್ ಮಾಡಿತ್ತು. April 22 ಪರೀಕ್ಷೆ ಪ್ರಾರಂಭವಾಗಿತ್ತು. ಆದರೆ ಕೊರೋನಾ ಸತ್ತಿಂದ ಎಲ್ಲ ಕಾರಣಕ್ಕಾಗಿಲ್ಲ. ಅದಕ್ಕಾಗಿ ವಿವಿ ಕೂಡ ಮುಂದೂಡಿತ್ತು. ಇನ್ನು UGC ಕೋವಿಡ್ ಕಾರಣದಿಂದ ಮುಂದೂಡಲ್ಪಟ್ಟ ಪರೀಕ್ಷೆಗಳು ನಡೆಸದಂತೆ ಸೂಚಿಸಿದೆ. ಆದರೂ ಕರ್ನಾಟಕ ವಿವಿ ಪರೀಕ್ಷೆ ನಡೆಸಲು ತಯಾರಿ ನಡೆಸಿದೆ. ಒಟ್ಟಾರೆ ಕಳೆದ 2 ವರ್ಷಗಳಿಂದ ಕರ್ನಾಟಕ ವಿವಿ ವಿದ್ಯಾರ್ಥಿಗಳ ಪಾಡು ಆಯಾಮವಾಗಿದೆ. ಆಲ್ರೆಡಿ UGC ಮಾರ್ಗಸೂಚಿ ಕೊಟ್ಟಿರೋ ಪ್ರಕಾರ ಅವರು ಆದರೂ ಕೂಡ ಎಕ್ಸಾಮ್ ಮಾಡ್ತಾಯಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಈ ರೀತಿ 2 ಸೆಮಿಸ್ಟರ್ ಪರೀಕ್ಷೆಯನ್ನು ಒಂದೇ 1 ತಿಂಗಳಲ್ಲಿ ಮಾಡಬಾರ್ದು ಅಂತೇಳಿ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಕರ್ನಾಟಕ ವಿವಿ ಎದುರು ಬೃಹತ್ ಪ್ರತಿಭಟನೆ ಕೂಡ ನಡೆಸಿದರು. ಆದರೂ ಅದು ಯಾವುದಕ್ಕೆ ಪ್ರಯೋಜನ ಆಗಲಿಲ್ಲ. ಈಗಾಗಲೇ ಸೂಚಿಸಿದ ದಿನಾಂಕದಲ್ಲಿ ನಾವು ಎಕ್ಸಾಮ್ ಮಾಡ್ತೀವಿ ಅಂತ ತಯಾರಿ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೂಡ ತೊಂದರೆ ಆಗ್ತಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ಪರೀಕ್ಷೆ ನಡೆಸಿದರು, ನಡೆಸದೇ ಪ್ರಮೋಟ್ ಮಾಡಿದ್ದರು. ವಿದ್ಯಾರ್ಥಿ ಭವಿಷ್ಯಕ್ಕೆ ತೊಂದರೆ ಆಗೋದಂತ ನಿಜ. ಅವರು ಪ್ರಮೋಟ್ ಮಾಡಿದ್ರು ಮಾಡ್ತಾಯಿದ್ರು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಂತ ನಿಜ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಒಂದು ವೇಳೆ ಪರೀಕ್ಷೆ ನಡೆಸಿದರೆ ಫಲಿತಾಂಶ ಕಡಿಮೆ ಆಗುತ್ತದೆ. ಅಂದರೆ ಎಕ್ಸಾಮ್ ಮಾಡಿದ್ರೆ ಅವರ ಫಲಿತಾಂಶ ಕೂಡ ಕಡಿಮೆ ಬರ್ತದೆ. ಪ್ರಮೋಟ್ ಮಾಡಿದರೆ ಮುಂದೆ ಅವ್ರ ಕೆಲಸ ತಗೊಳ್ಳೋ ಕೂಡ ತೊಂದರೆ ಆಗುತ್ತೆ. ಇದರ ಬದಲು ಕರ್ನಾಟಕ ವಿವಿ ಪಠ್ಯಕ್ರಮವನ್ನು ಕಡಿಮೆ ಮಾಡಿ ಇನ್ನೂ ಹೆಚ್ಚಿನ ಸಮಯಕ್ಕೆ ನೋಡಿ ಪರೀಕ್ಷೆ ನಡೆಸಬೇಕು ಎಂಬುದು ವಿದ್ಯಾರ್ಥಿಗಳ ಬೇಡಿಕೆ. ಅಂದರೆ ಈಗ ಪ್ರಮೋಟ್ ಮಾಡಿದ್ರು ಕೂಡ ನಮಗೆ ತೊಂದರೆ ಆಗುತ್ತೆ, ಮಾಡದಿದ್ರು ಎಕ್ಸಾಮ್ ನಡೆಸಿದ್ರು ನಮಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಸಿಲೆಬಸ್ ಕಡಿಮೆ ಮಾಡಿಕೊಟ್ಬಿಟ್ಟು ನಮಗೆ ಸಮಯ ಟೈಮ್ ಕೊಟ್ಬಿಟ್ಟು ನಮಗೆ ಎಕ್ಸಾಮಿನೇಷನ್ ಮಾಡಿ ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ.
ಕೋವಿಡ್ ಕಾರಣದಿಂದ ಮುಂದೂಡಲ್ಪಟ್ಟಿದ್ದ ಪರೀಕ್ಷೆಗಳನ್ನು ನಡೆಸದಂತೆ UGC ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮುಂದೂಡಿದ ಪರೀಕ್ಷೆಗಳು ನಡೆಸಬಾರದು ಎಂದು SFI ರಾಜ್ಯ ಸಮಿತಿ ಅಧ್ಯಕ್ಷ ಗಣೇಶ್ ರಾಥೋಡ್ ತಿಳಿಸಿದ್ದಾರೆ. ಅಂದರೆ ಕೋವಿಡ್ ಕಾರಣದಿಂದ ಪರೀಕ್ಷೆ ನಡೆಸಬಾರದು ಅಂತ UGC ಮಾರ್ಗಸೂಚಿ ಕೊಟ್ಟಿದೆ. ಅದರ ಪ್ರಕಾರ ನೀವು ಪರೀಕ್ಷೆ ನಡೆಸಬಿಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ UGC ಕೂಡ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳ ಎಕ್ಸಾಮ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಅವರವರಿಗೆ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ. ಇದು ಇವತ್ತಿನ ಪ್ರತಿ ಇದೇ ಥರ ಹೆಚ್ಚಿನ ಬಿಟ್ಟಾಗ ನಮ್ಮ ಸಬ್ಸ್ಕ್ರೈಬರ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.